ಸಸ್ಯಗಳಲ್ಲಿ ಬೀಜ ಉತ್ಪಾದನೆ ಎಷ್ಟು ಪ್ರಾಮುಖ್ಯವೋ ಅಷ್ಟೇ ಪ್ರಾಮುಖ್ಯತೆ ಆ ಬೀಜಗಳ ಹರಡುವಿಕೆ. ಯಾಕಂದರೆ ಅದು ಆನಂತರ ಮೊಳಕೆ ಬಂದು ಗಿಡ ಆಗಿ ಮರ ಆಗಬೇಕು ಅಲ್ವಾ. ಹಾಗಾಗಿ ಈ ಬೀಜ ಪ್ರಸಾರ ಅಥವಾ ಇದನ್ನು ನಾವು ಬೀಜ ಪ್ರಸಾರ ಅಂತ ಕರಿತೇವೆ. ಬೀಜ ಉತ್ಪತ್ತಿ ಆದದ್ದು ಹೇಗೆ ಪ್ರಕೃತಿಯಲ್ಲಿ ಹರಡಿಕೊಂಡು ಅನಂತರ ಅದು ಮೊಳಕೆ ಬಂದು ಮತ್ತೆ ಗಿಡಗಳಾಗ್ತದೆ ಅನ್ನೋದನ್ನು ನಾವು ಬೀಜ ಪ್ರಸಾರ ಅಂತ ಕರಿತೇವೆ. ಒರಿಜಿನಲ್ ಸಸ್ಯದಿಂದ ಬೀಜಗಳು ಹೇಗೆ ಸುತ್ತಮುತ್ತ ಹರಡಿಕೊಂಡು ಹೇಗೆ ಸಸ್ಯಗಳು ಬೆಳೀತವೆ ಅನ್ನೋದು ಬೀಜ ಪ್ರಸಾರ. ಓಕೆ, ಈ ಬೀಜ ಪ್ರಸಾರ ಆಗುವುದರಲ್ಲಿ ಬಹಳ ವಿಧಗಳಿದೆ. ನಾವು ಸಣ್ಣದಿರುವಾಗ ನೆನಪಿಟ್ಕೊಳ್ಳಿ, ಅಲ್ಲಿ ಒಂದು ಬಿಳಿ ಇದು ಹಾರಿಕೊಂಡು ಬರುವಾಗ ನಾವು ಅಜ್ಜನ ಮೀಸೆ ಹೇಳಿಕೊಂಡದನ್ನು ತೆಗೆದು ಅಂಟಿಸ್ತಾ ಇದ್ದೇವೆ. ಅದರಲ್ಲಿ ಒಂದು ಬೀಜ ಅಂಟಿಕೊಂಡಿತ್ತಲ್ವ, ಅಂದರೆ ಎಕ್ಕದ ಗಿಡ ಅದರದ್ದೆಲ್ಲ ಆ ಥರ ಬೀಜಗಳು ಹಾರ್ತದೆ ಅಲ್ವಾ. ಅದರಲ್ಲಿ ಹತ್ತಿ ಬೀಜ ಇದರಲ್ಲೆಲ್ಲ ಏನು ಹೊರಗಡೆಗೆ ತೆಳುವಾದಂತಹ ದಾರಗಳಂತಹ ರಚನೆ ಏನಾದರೂ ಇರ್ತದೆ, ಅದು ಗಾಳಿಗೆ ಹಾರಾಡ್ತದೆ. ಅಂದರೆ ಈ ರೀತಿ ಗಾಳಿಯಲ್ಲಿ ಹಾರಾಡಿಕೊಂಡು ಹೋಗಿ ಎಲ್ಲಿಯೋ ಒಂದು ಕಡೆ ಅದು ಸೆಟ್ಲಾಗಿ ಅಲ್ಲಿ ಬೀಜ ಮೊಳಕೆ ಬರುವಂಥದ್ದಕ್ಕೆ ನಾವು ಎನೆಮೋಖರಿ ಅಂತ ಕರಿತೇವೆ. ಎನೆಮೋಖರಿ ಅಂತ ಕರಿತೇವೆ. ನಾನು ಬೀಜ ಪ್ರಸಾರದ ಬಗ್ಗೆ ಒಂದು ಪ್ರಶ್ನೆ ಹಾಕಿದ್ದೆ ನಿಮಗೆ ಅಲ್ವಾ. ತನ್ನಷ್ಟಕ್ಕೆ ಬೀಜ ಪ್ರಸಾರ ಅಂದರೆ ಅದೊಂದು ಕೋಡ್ ಅಥವಾ ಬೀಜದ ಕೋಡ್ ಇದೆಯಲ್ಲ, ಅದು ಒಡೆದು ಒಂದು ಗಜ ದೂರಕ್ಕೆ ಬೀಜ ಬಿದ್ದಿದೆ. ಹಾಗಾದರೆ ಇದು ಯಾವ ರೀತಿಯ ಬೀಜ ಪ್ರಸಾರ ಅಂತ ಕೇಳಿದ್ದಲ್ಲಿ ಅಲ್ವಾ, ಇದು ಗಾಳಿಯಿಂದ ಹರಡೋದನ್ನು ಹೇಳಿದೆ ಎನೆಮೋಖರಿ. ಹಾಗಾದರೆ ಈ ರೀತಿ ಸಸ್ಯದ ಬೀಜದ ಆ ಕೋಡು ಅಥವಾ ಯಾವುದೋ ಬೀಜದ ಇರುವಂತಹ ಭಾಗ ಇದೆಯಲ್ಲ, ಅದು ತನ್ನಷ್ಟಕ್ಕೆ ಸಿಡಿದು ಅಲ್ಲಲ್ಲೇ ಬಿದ್ದು ಅಂದರೆ ಸ್ವಲ್ಪ ದೂರಗಳಲ್ಲಿ ಅಲ್ಲಲ್ಲೇ ಬಿದ್ದು ಅದು ಮೊಳಕೆ ಬರುವಂತಹ ಸಂದರ್ಭಗಳಿದ್ದರೆ ಅಂತಹ ಬೀಜ ಪ್ರಸಾರವನ್ನು ನಾವು ಆಟೋಖರಿ ಅಂತ ಕರಿತೇವೆ. ತುಂಬ ಜನ ತಪ್ಪು ಮಾಡಿದ್ದೀರಿ. ಇದು ಆಟೋಖರಿ ಅಂದರೆ ತನ್ನಷ್ಟಕ್ಕೆ ಅಂತ, ಆಟೋ ತನ್ನಷ್ಟಕ್ಕೆ ಅಲ್ವಾ, ಆಟೋಖರಿ ಅಂತ ಕರಿತೇವೆ. ಇನ್ನು ಕೆಲವು ನೀರಿನ ಮೂಲಕ ಪ್ರಸಾರ ಆಗ್ತದೆ. ತಾವರೆ ಬೀಜ ಎಲ್ಲ ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಒಂದು ಹೊಳೆಯಲ್ಲಿ ಇಲ್ಲಿ ಒಂದು ಬದಿಯಲ್ಲಿ ಇದೆ ಅಂತಾದರೆ ನೀರಲ್ಲಿ ಅದರ ಬೀಜ ಪ್ರಸಾರ ಆಗ್ತದೆ. ಅಂದರೆ ಜಲೀಯ ಸಸ್ಯಗಳಲ್ಲಿ ಹೆಚ್ಚಾಗಿ ಇದು ಕಂಡು ಬರ್ತದೆ. ಅಥವಾ ಕೆಲವೊಂದು ಸಂದರ್ಭದಲ್ಲಿ ಹೊಳೆಯ ಬದಿಯಲ್ಲೆಲ್ಲ ಬೆಳೆಯುವಂತಹ ಸಸ್ಯಗಳಿದೆಯಲ್ಲ, ಅವುಗಳ ಬೀಜಗಳು ಕೂಡ ಅದೇ ರೀತಿ ಪ್ರಸಾರ ಆಗ್ಬೋದು. ಒಟ್ಟಿನಲ್ಲಿ ನೀರಿನ ಮೂಲಕ ಪ್ರಸಾರ ಆಗಿ ಎಲ್ಲೋ ಒಂದು ಕಡೆ ಹೋಗಿ ಹುಟ್ಟಿಕೊಳ್ತದಲ್ಲ, ಅದನ್ನು ಹೈಡ್ರೋಖರಿ ಅಂತ ಕರಿತೇವೆ. ಇದು ಇನ್ನು ಕೆಲವೊಂದು ಪ್ರಾಣಿ ಪಕ್ಷಿಗಳು ಪಕ್ಷಿಗಳು ಅದನ್ನು ತಿಂದು ಬೀಜವನ್ನು ಎಲ್ಲೋ ಹಾಕ್ತವೆ. ಉದಾಹರಣೆಗೆ ಶಾಂತಿ ಮರ ಅಂತ ಹೇಳ್ತೇವೆ, ಶಾಂತಿಕಾಯಿ ಅಂತ ನಾವು ಸಣ್ಣದಿರುವಾಗ ನೋಡ್ತಿದ್ದೆವು. ದನಗಳು ತಿಂದು ಅದಕ್ಕೆ ಎಲ್ಲ ಬಾಯಲ್ಲಿ ಇಟ್ಕೊಂಡು ಬರೋದು, ಜಗದು 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 ಅದರ ಹೊರಗಿನ ಸಿಪ್ಪೆಲ್ಲವೂ ತಿನ್ನೋದು. ಬೀಜ ಅದರ ಮಲದ ಮೂಲಕ ಎಲ್ಲೆಲ್ಲಿಯೋ ಬೀಳುವಂಥದ್ದು, ಸೆಗಣಿಯ ಮೂಲಕ ಎಲ್ಲೆಲ್ಲೋ ಬಿದ್ದು ಅದು ಹುಟ್ಟಿಕೊಳ್ಳುವಂಥದ್ದು. ಈ ರೀತಿ ಅದು ತಿನ್ನುವುದರಿಂದ ಇರ್ಬೋದು, ಅಥವಾ ಬಾವಲಿ ಇದನ್ನು ಸೀಬೆಕಾಯಿಯನ್ನು ಮರದಿಂದ ಕಚ್ಚಿಕೊಂಡು ಹೋಗ್ತದೆ, ಅದು ಎಲ್ಲಿಯೋ ಬಿದ್ದು ಅದರಿಂದ ಬೀಜಗಳು ಹುಟ್ಟಿಕೊಳ್ಳುತ್ತವೆ ಅಲ್ವಾ. ಈ ರೀತಿ ಪ್ರಾಣಿ ಅಥವಾ ಪಕ್ಷಿಗಳಿಂದ ಈ ಥರ ಬೀಜ ಪ್ರಸಾರ ಆದರೆ ಅದನ್ನು ಝೂಕರಿ ಅಂತ ಕರಿತೇವೆ. ಈ ವಿಷಯಗಳು ನಿಮಗೆ ಆಪ್ಷನ್ಸ್ ಬೇರೆ ಬೇರೆ ಕೇಳ್ಬೋದು. ನೆಕ್ಸ್ಟ್ ಟೈಮ್ ನಿಮಗೆ ಬಾವಲಿ ಒಂದು ಬಾವಲಿಯಿಂದ ಒಂದು ಬೀಜ ಪ್ರಸಾರ ಆಗಿದೆ ಅದು ಏನು ಅಂತ ಕೇಳ್ಬೋದು, ಆಗ ಝೂಕರಿ ಬರೀಬೇಕು. ಓಕೆ, ಬೀಜ ಪ್ರಸಾರ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ.